ಕಳ್ಳತನ ದರೋಡೆ ದಕಾಯಿತಿ ಮಾಡೋದು ಕಲಿಬೇಕಾ ಹಾಗಾದ್ರೆ ಇಲ್ಲಿ ಬನ್ನಿ ಹಾಗಂತ ಕರೆಯುತ್ತಿದೆ ಮಧ್ಯಪ್ರದೇಶದ ರಾಜ್ಯದ ಕುಗ್ರಾಮಗಳು ಮಧ್ಯಪ್ರದೇಶದ ರಾಜ್ಯದ ರಾಜಧಾನಿ ಭೋಪಾಲ್ನಿಂದ ಬರೋಬ್ಬರಿ ನೂರ ಹದಿನೇಳು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಕದಿಯಾ ಗುಲ್ಗೇಡಿ ಹಾಗೂ ಹುಲ್ಗೇಡಿ ಎನ್ನುವಂತಹ ಗ್ರಾಮಗಳು ಇದೀಗ ಕಳ್ಳತನ ಕಲಿಸುವಂತಹ ಶಾಲೆಗೆ ಕುಖ್ಯಾತಿಯನ್ನ ಪಡೆದಿದೆ ಮಧ್ಯಪ್ರದೇಶದ ರಾಜ್ಘರ್ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂತಹ ಈ ಮೂರು ಗ್ರಾಮಗಳಲ್ಲಿ ಮಕ್ಕಳಿಗೆ ಕಳ್ಳತನ ದರೋಡೆ ಮಾಡುವಂತಹ ಕಲೆಗಳನ್ನು ಕಲಿಸಲಾಗುತ್ತದೆ ಈ ಭಾಗದಲ್ಲಿ ಕಳ್ಳತನ ಕಲಿಸುವ ಶಾಲೆಗಳು ಇದ್ರೂ ಕೂಡ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಜಾಣ ಕುರುಡಿನಂತೆ ವರ್ತನೆ ಮಾಡುತ್ತಿರುವಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ ಕೇವಲ ಹನ್ನೆರಡರಿಂದ ಹದ್ಮೂರು ವರ್ಷದ ಮಕ್ಕಳಿಗೆ ಕಳ್ಳತನವನ್ನ ಕಲಿಸುವ ಶಾಲೆಯಲ್ಲಿ ಅಡ್ಮಿಷನ್ ಕೂಡ ಮಾಡಿಸಲಾಗುತ್ತೆ ಕಳ್ಳರು ಕೂಡ ಸ್ವಯಂ ಪ್ರೇರಿತವಾಗಿಯೇ ತಮ್ಮ ಮಕ್ಕಳನ್ನ ಇಂತಹ ತರಬೇತಿ ಶಿಬಿರಗಳಿಗೆ ಕಳಿಸ್ತಾರಂತೆ ಮೊದಲಿಗೆ ಗ್ಯಾಂಗ್ ನನ್ನ ಭೇಟಿ ಮಾಡುವಂತಹ ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಸಂಬಂಧ ಮಾತುಕತೆಯನ್ನ ನಡೆಸುತ್ತೆ ಾರೆ ಈ ವೇಳೆ ಸುಮಾರು ಎರಡರಿಂದ ಮೂರು ಲಕ್ಷದವರೆಗೆ ಗುರು ದಕ್ಷಿಣೆ ಕೂಡ ನೀಡ್ತಾರೆ ಈ ಒಪ್ಪಂದ ಅಂತಿಮಗೊಂಡ ಬಳಿಕ ಪೋಷಕರು ತಮ್ಮ ಮಕ್ಕಳನ್ನ ಕಳ್ಳತನ ಕಲಿಸುವಂತಹ ಶಾಲೆಗೆ ದಾಖಲು ಮಾಡ್ತಾರೆ ಇಲ್ಲಿ ತರಬೇತಿ ಪಡೆಯುವಂತಹ ವೇಳೆ ಮಕ್ಕಳಿಗೆ ಜೇಬು ಕಳ್ತನ ಸರುಗಳ ಜನಜಂಗುಳಿಯಲ್ಲಿ ಹೆಂಗ್ ಬ್ಯಾಗ್ ಅನ್ನ ಹೊಡೆಯೋದು ಗಳತನ ಹೇಗ್ ಮಾಡೋದು ಕಳ್ಳತನ ಮಾಡಿದ ಬಳಿಕ ತಪ್ಪಿಸಿಕೊಳ್ಳುವಂತಹ ವಿಧಾನ ಅತಿ ವೇಗವಾಗಿ ಓಡುವ ತರಬೇತಿ ಹಾಗೂ ಪೊಲೀಸರ ಕಣ್ಣಿಗೆ ಬೀಳದಂತೆ ತಪ್ಪಿಸಿಕೊಳ್ಳುವುದು ಹೇಗೆ ಎನ್ನುವಂತಹ ಹಲವಾರು ವಿಚಾರಗಳನ್ನ ಇಲ್ಲಿ ಕಲಿಸಲಾಗುತ್ತೆ ಸುಮಾರು ಒಂದು ವರ್ಷದ ಅವಧಿಯು ಈ ತರಬೇತಿ ಮುಕ್ತಾಯಗೊಳ್ಳುತ್ತೆ ಬಳಿಕ ಮಕ್ಕಳನ್ನ ಗ್ಯಾಂಗ್ಗೆ ಸೇರ್ಪಡೆ ಮಾಡಲಾಗುತ್ತೆ ಬಳಿಕ ಮಕ್ಕಳ ಕಳ್ಳತನ ಚಾಣಕ್ಷತೆ ಹಾಗೂ ಕಾರ್ಯಕ್ಷಮತೆಗಳಿಗೆ ಅನುಗುಣವಾಗಿ ಪೋಷಕರಿಗೆ ವರ್ಷಕ್ಕೆ ಮೂರಿಂದ ಐದು ಲಕ್ಷದ ವರೆಗೆ ಹಣ ಸಿಗುತ್ತೆ ಈ ಮೂರು ಗ್ರಾಮಗಳ ಕಳ್ಳರ ಗ್ಯಾಂಗ್ ಭಾರತದ ದೇಶದಾದ್ಯಂತ ಹೆಸರುವಾಸಿಯಾಗಿದೆ ರಾಜಸ್ಥಾನದ ಜೈಪುರದಲ್ಲಿ ಇರುವಂತಹ ಹಯಾತ್ ಹೋಟೆಲ್ ನಲ್ಲಿ ಬಾಲಕನೊಬ್ಬ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿದ್ದಾರೆ ಅಂದ್ರೆ ಚಿನ್ನಾಭರಣ ಇರುವಂತಹ ಬ್ಯಾಗ್ ಅನ್ನ ದೋಚಿದ್ದಾನೆ ಈ ಬ್ಯಾಗ್ ನಲ್ಲಿ ಒಂದು ಲಕ್ಷ ರೂಪಾಯಿ ನಗದು ಹಣವೂ ಕೂಡ ಇತ್ತು ಹೈದರಾಬಾದ್ ನ ಮೂಲದ ಉದ್ಯಮಿಯ ಮಗನ ಮದುವೆ ಇದಾಗಿತ್ತು ಈ ಒಂದು ಪ್ರಕರಣವನ್ನ ಹತ್ತಿದಂತಹ ಪೊಲೀಸರು ಬಾಲಕನನ್ನ ಪತ್ತೆ ಮಾಡೋದು ಅಷ್ಟೇ ಅಲ್ಲದೆ ಮೂರು ಗ್ರಾಮಗಳ ಕಳ್ಳರ ಶಾಲೆಗಳನ್ನ ಕೂಡ ಪತ್ತೆ ಮಾಡಿದ್ದಾರೆ ದಿಲ್ಲಿ ಗುರ್ಗಾಂವ್ ಸೇರಿದಂತೆ ಹಲವು ನಗರಗಳಲ್ಲೂ ಕೂಡ ಈ ಒಂದು ತಂಡ ಕರಾಮತ್ತು ತೋರಿಸಿತ್ತು ಅಂತ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ